ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಸಮಾಚಾರ ಸಂದೀಪ್ ಯೂಟ್ಯೂಬ್ ವಾಹಿನಿ ಈ ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಮ್ಯಾಚ್ ಬಗ್ಗೆ ಎಷ್ಟೊಂದು ಮಾತುಕತೆ ಆಯಿತೋ ಗೊತ್ತಿಲ್ಲ ಆದರೆ ನಮ್ಮ ಕರ್ನಾಟಕ ವಾಲ್ ರಾಹುಲ್ ದ್ರಾವಿಡ್ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು ಸಖತ್ತಾಗಿ ಸುದ್ದಿ ಮಾಡ್ತಾ ಇದೆ ಇವತ್ತಿಗೂ ಕೂಡ ಸುದ್ದಿ ಆಯಿತು ಇವತ್ತು ಬೆಳಿಗ್ಗೆ ಕೂಡ ಸುದ್ದಿ ಆಯಿತು ಅದೇನು ಎತ್ತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಮೊದಲ ಬಾರಿಗೆ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ನಾವು ಇದುವರೆಗೂ ರಾಹುಲ್ ದ್ರಾವಿಡ್ ಅವರನ್ನು ನೋಡೇ ಇರಲಿಲ್ಲ ನಾವೆಲ್ಲ ಬಾಲ್ಯದಿಂದಲೂ ಕೂಡ ರಾಹುಲ್ ದ್ರಾವಿಡ್ ಅವರ ಆಟವನ್ನು ನೋಡ್ಕೊಂಡು ಬಂದ್ವಿ ವಾಲ್ ಅಂತ ಕರೆದ್ವಿ ನಮಗೆ ಅವರು ಕ್ರೀಸಲ್ಲಿ ಇದ್ದರೆ ಒಂಥರ ಏನೋ ಒಂಥರ ಓ ಗೆಲ್ಲುತ್ತೆ ಭಾರತವನ್ನು ಭಾರತ ತಂಡವನ್ನು ಗೆಲುವಿನತ್ತ ಇವರು ತಳ್ಕೊಂಡು ಹೋಗ್ತಾರೆ ಒಂದು ವಾಲಾಗಿ ನಿಂತ್ಕೊಳ್ತಾರೆ ಗೋಡೆಯಾಗಿ ನಿಂತ್ಕೊಳ್ತಾರೆ ಅವ್ರನ್ನ ಅಷ್ಟು ಈಸಿಯಾಗಿ ಔಟ್ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಗೊತ್ತಿತ್ತು ಆದರೆ ಫಸ್ಟ್ ಟೈಮ್ ಒಂದು ಜಾಹೀರಾತು ಸಂಸ್ಥೆಯವರು ಕ್ರೆಡ್ನ ಒಂದು ಜಾಹೀರಾತಿನಲ್ಲಿ ಇವರು ಕಾಣಿಸ್ಕೊಳ್ತಾರೆ ಸೊ ಪೇಮೆಂಟ್ ಅಪ್ಲಿಕೇಶನ್ ಅದು ಸೊ ಅದು ಸುಮಾರು ಅಡ್ವರ್ಟೈಸ್ಮೆಂಟ್ಗಳನ್ನು ಹಿಂದೆನೂ ಕೂಡ ಅವರು ಮಾಡಿದರು ಆದರೆ ಇಲ್ಲಿ ರಾಹುಲ್ ದ್ರಾವಿಡ್ ಅವ್ರನ್ನ ಕೋಪಿಷ್ಟು ನನ್ನಾಗಿ ಅವರು ತೋರಿಸಿರೋದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದವ್ರು ಮಾತಾಡೋಕ್ಕಿಂತ ಮುಂಚೆನೇ ಬೇರೆ ಭಾಷೆಯವರೆಲ್ಲ ಮಾತಾಡಿಬಿಟ್ರು ವಿರಾಟ್ ಕೊಹ್ಲಿ ಅವರು ಅದಕ್ಕೆ ಆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾರೆ ಅದರಲ್ಲಿ ಹೇಳ್ತಾರೆ ನಾವು ಇದುವರೆಗೂ ರಾಹುಲ್ ದ್ರಾವಿಡ್ ಅಣ್ಣನನ್ನು ಇದು ಈ ರೀತಿ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ನೋಡಿರೋದು ಅಂತ ಹೇಳ್ತಾರೆ ಅದಾದ ನಂತರದಲ್ಲಿ ಅಭಿಮಾನಿಗಳು ಒಂದಿಷ್ಟು ಜನ ಹೇಳ್ತಾರೆ ಇವ್ರನ್ನ ನೋಡಿ ಈ ರೀತಿ ನೋಡಿರೋದು ತುಂಬ ಆಯಿತು ಸೊ ಈ ಅರ್ಜುನ್ ರೆಡ್ಡಿ ಅಂತ ಒಂದು ಸಿನಿಮಾ ಬಂದಿತ್ತಲ್ಲ ಅದೇ ಸಿನಿಮಾ ಕಬೀರ್ ಸಿಂಗ್ ಅಂತ ಒಂದು ಆಗಿತ್ತು ಹಿಂದೀಲಿ ಸೊ ಆ ಸಿನಿಮಾನ ಮತ್ತೆ ರಾಹುಲ್ ದ್ರಾವಿಡ್ ಅವರು ಮಾಡಬೇಕು ಸೊ ಚೆನ್ನಾಗಿರುತ್ತೆ ಅಂತ ಒಂದಿಷ್ಟು ಅಭಿಮಾನಿಗಳು ಹೇಳಿದ್ದಾರೆ ಇನ್ನು ಸಿನಿಮಾಗ ಸಿನಿಮಾದಲ್ಲಿ ಇನ್ಮೇಲೆ ರಾಹುಲ್ ದ್ರಾವಿಡ್ ಅವರು ಕಾಣಿಸ್ಕೊಳ್ಳಿ ಅಂತ ಮತ್ತೊಂದಿಷ್ಟು ಜನ ಹೇಳಿದ್ದಾರೆ ಆದರೆ ಇವತ್ತು ಬೆಳಿಗ್ಗೆ ಒಂದು ಟಾಕ್ ಮತ್ತೆ ಆ ಆ ಒಂದು ವಿಡಿಯೋಗೆ ಮತ್ತೊಂದಿಷ್ಟು ವೈರಲ್ ಆಗೋಕ್ಕೆ ಮತ್ತೊಂದಿಷ್ಟು ಪುಷ್ಟಿ ಅಂತಲೇ ಹೇಳಬಹುದು ನಮ್ಮ ದೀಪಿಕಾ ಪಡುಕೋಣೆಯವರು ಒಂದು ಬಾಲ್ಯದ ಫೋಟೋವನ್ನು ಬಿಟ್ಬಿಟ್ಟು ಒಂದು ಲೈನನ್ನು ಹಾಕಿದ್ದಾರೆ ಅಂದರೆ ಈ ಎಡ್ವರ್ಟೈಸಲ್ಲಿ ಇಂದಿರಾ ನಗರದ ಗೂಂಡಾ ಹೂ ಮೇ ಅಂತ ಒಂದು ವರ್ಡನ್ನು ರಾಹುಲ್ ದ್ರಾವಿಡ್ ಅವರು ಹೇಳ್ತಾರೆ ಬಾರು ಅಂತ ಕನ್ನಡದಲ್ಲಿ ಹೇಳ್ತಾರೆ ನೀವು ಅದನ್ನು ಕೇಳಿಸ್ಕೊಂಡಿರಬಹುದು ಸೊ ದೀಪಿಕಾ ಪಡುಕೋಣೆ ಅವ್ರು ಏನು ಮಾಡಿದ್ದಾರೆ ತಮ್ಮ ಬಾಲ್ಯದ ಒಂದು ಫೋಟೋವನ್ನು ಇಂದಿರಾ ನಗರ್ ಕಿ ಗೂಂಡಿ ಹೂಮ್ ಮೇ ಅಂತ ಬರೆದು ಹಾಕಿದ್ದಾರೆ ಸೊ ಇಂದಿರಾನಗರದ ಗೂಂಡಾ ಅಂತ ರಾಹುಲ್ ದ್ರಾವಿಡ್ ಅವರು ಕರೆದಿರೋಕೋಸ್ಕರ ಈ ಹಿಂದೆ ಅಂದರೆ ಬಾಲ್ಯದ ದಿನಗಳನ್ನು ದೀಪಿಕಾ ಪಡುಕೋಣೆಯವರು ಕೂಡ ಇಂದಿರಾನಗರದಲ್ಲೇ ಕಳೆದಿರೋದಂತೆ ಸೊ ಹಾಗಾಗಿ ಇಂದಿರಾನಗರಕ್ಕೆ ಇಂದಿರಾನಗರಕ್ಕೆ ಗುಂಡಿ ಹೂ ಮೇ ಅಂತ ಅವರು ಬರ್ಕೊಂಡು ಹಾಕಿದ್ದಾರೆ ಬಾಲ್ಯದ ಒಂದು ಫೋಟೋವನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಈ ಒಂದು ಜಾಹೀರಾತು ವೈರಲ್ ಆಗಿರಬಹುದು ಲೆಕ್ಕ ಹಾಕಿ ಇಡೀ ಇಂಟರ್ನೆಟ್ ಅಂತ ಇಡೀ ಇಂಟರ್ನೆಟ್ಟನ್ನೇ ಇಂಟರ್ನೆಟ್ ಫೀಲ್ಡಲ್ಲಿ ಯಾರ್ಯಾರು ಏನೇನು ನೋಡಿರ್ತಾರೋ ಗೊತ್ತಿಲ್ಲ ಆದರೆ ಇದನ್ನು ಪ್ರತಿಯೊಬ್ಬರು ಕೂಡ ನೋಡಿರಬಹುದು ಅನ್ನೋ ಥರ ಎಲ್ಲರೂ ಮಾತಾಡ್ತಿದ್ದಾರೆ ಇಂಟರ್ನೆಟ್ಟನ್ನೇ ಇಂಟರ್ನೆಟ್ಗೆ ಒಂದು ಬೆಂಕಿ ಹಚ್ಚಿದೆ ಅಥವಾ ಹುಚ್ಚೆಬ್ಬಿಸಿದೆ ಅಂತ ಹೇಳ್ಬೋದು ಆ ರೀತಿ ವೈರಲ್ ಆಗಿರುವಂಥ ಒಂದು ಜಾಹೀರಾತು ಸದ್ಯಕ್ಕೆ ಈ ದಿನಗಳಿಗೆ ಸಂಬಂಧಿಸಿದರೆ ಇದೇ ಜಾಹೀರಾತು ಜಾಸ್ತಿ ವೈರಲ್ ಆಗಿರೋದು ಅದರಲ್ಲಿ ಎರಡು ಮೂರು ಅಂಶಗಳಿದೆ ಒಂದು ದ್ರಾವಿಡವರು ಆ್ಯಂಗ್ರಿ ಆಗಿ ಇಲ್ಲಿ ಕಾಣಿಸ್ಕೊಂಡಿರೋದಕ್ಕೋ ಏನೋ ಗೊತ್ತಿಲ್ಲ ಇನ್ನೊಂದು ಈ ಒಂದು ಜಾಹೀರಾತಲ್ಲಿ ದ್ರಾವಿಡವರು ಕನ್ನಡದಲ್ಲೂ ಕೂಡ ಒಂದು ಡೈಲಾಗನ್ನು ಹೊಡಿತಾರೆ ಬ್ಯಾಟನ್ನು ಹಿಡ್ಕೊಂಡು ಇಂದಿರಾನಗರದ ಗುಂಡ ನಾನು ಬಾರ್ರೋ ಬನ್ರೋ ಅಂತ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಳೋವಾಗ ಸಖತ್ತಾಗಿ ಖುಷಿ ಆಗುತ್ತೆ ಎಂಥವ್ರಿಗೆ ಆದರೂ ಖುಷಿ ಆಗುತ್ತೆ ಸುಮಾರು ಜನರಿಗೆ ಅದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಏನೋ ಒಂದು ಮನರಂಜನೆ ಜಾಹೀರಾತಿಂದನೂ ಕೂಡ ಸಿಗುತ್ತಂತಾರಲ್ಲ ಆ ರೀತಿ ಆಯಿತು ಕ್ರೆಡ್ ಅನ್ನುವಂಥದ್ದು ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡುವಂಥ ಒಂದು ಪೇಮೆಂಟ್ ಅಪ್ಲಿಕೇಶನ್ ಅದು ಸೊ ಹಾಗಾಗಿ ಆ ಒಂದು ಅಪ್ಲಿಕೇಶನಲ್ಲಿ ಜ ದ್ರಾವಿಡವರು ಕಾಣಿಸ್ಕೊಂಡಿರುವಂಥದ್ದು ನಿಜವಾಗಿಯೂ ಎಲ್ರಿಗೂ ಒಂಥರ ಖುಷಿಯಾಯಿತು ದ್ರಾವಿಡವರು ಮತ್ತು ಸಿನಿಮಾ ರಂಗಕ್ಕೆ ಬರಲಿ ಅಂತ ಸುಮಾರು ಜನ ಹೇಳ್ತಿದ್ದಾರೆ ಇವತ್ತು ದೀಪಿಕಾ ಪುಡುಕೋಣೆಯವರು ಅದರ ಬಗ್ಗೆ ಮಾತಾಡಿರೋದಕ್ಕೆ ಮತ್ತೊಂದಿಷ್ಟು ಜಾಸ್ತಿ ವೈರಲ್ ಆಗುವಂತಹ ಎಲ್ಲ ಲಕ್ಷಣಗಳಿದೆ ಎಲ್ಲರೂ ಕೂಡ ಅದನ್ನು ಅದರ ಬಗ್ಗೆ ಮಾತಾಡೋರು ಯಾರೇ ಸಿಕ್ಕಿದ್ರು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಏನು ಬಡವರು ಹಿಂಗೆ ಕಾಣಿಸ್ಕೊಂಡು ಬಿಟ್ರಲ್ಲ ಅಂತ ಸೊ ನನಗೂ ಕೂಡ ಖುಷಿ ಆಯಿತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಸೊ ಇದೇ ರೀತಿಯ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡೋಕೆ ಈ ವಾಹಿನಿಯಲ್ಲಿ ನಾನು ಬರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು